ಬಗ್ಗೆ ಸುರೇಶ್ ಅವರು ಇವತ್ತು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಸುಡು ಬಿಸಿಲಿನಲ್ಲೂ ಕೂಡ ಬಿರುಸಿನ ಪ್ರಚಾರ ಹೇಗೆ ಅನಿಸ್ತಾ ಇದೆ? ಜನರ ರೆಸ್ಪಾನ್ಸ್ ನೋಡಿ. ಜನ ಒಳ್ಳೆ ಉತ್ತಮವಾದಂತಹ ಫಲಿತಾಂಶವನ್ನ ಕೊಡ್ತಾ ಇದ್ದಾರೆ. ನಾನೇನು ಕೆಲಸ ಮಾಡಿದ್ದೆ, ಈ ಭಾಗದಲ್ಲಿ ಏನು ಚಿರಪರಿಚಿತನಾಗಿದ್ದೇನೆ, ಪ್ರತಿಯೊಬ್ಬರು ಕೂಡ ನನ್ನನ್ನು ಗುರುತಿಸ್ತಾರೆ. ಇವತ್ತು ನಮ್ಮ 5 ಗ್ಯಾರಂಟಿಗಳು, ಸರ್ಕಾರದ 5 ಗ್ಯಾರಂಟಿಗಳು, ಜೊತೆಗೆ ಮುಂದೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ಇವತ್ತು ನಮ್ಮ ರಾಜ್ಯದಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸೊ ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಕ್ಷೇತ್ರಕ್ಕೆ ಬರುವ ಅನುದಾನದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಯಾವುದಕ್ಕೆ ಕೊಡ್ತೀರಾ ಅಂತ ಹೇಳಿ? ಬಹಳ ಪ್ರಮುಖವಾಗಿ ನೀರು ಮತ್ತು ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೇವೆ. ಸರ್, ನಿಮ್ಮ ಆಪ್ತರ ಮನೆ ಮೇಲೆ ಐಟಿ ರೈಡ್ ಆಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇವತ್ತು ಚುನಾವಣೆಯ ಸೋಲುವ ಭೀತಿಯಿಂದ ಇವತ್ತು ಬೆದರಿಸುವ ತಂತ್ರಗಾರಿಕೆ ನಡೀತಾ ಇದೆ. ಅವ್ರನ್ನ ದಾಳಿ ಮಾಡಬೇಡ ಅಂತ ಹೇಳೋದಿಲ್ಲ, ದಾಳಿಯ ಸಂದರ್ಭದಲ್ಲಿ ಅವರು ನಡ್ಕೊಳ್ತಾ ಇರ್ತಕ್ಕಂತ ರೀತಿ, ಹೆಣ್ಮಕ್ಳ ಮೇಲೆ ಅವ್ರು ಮಾಡಿರ್ತಕ್ಕಂತ ದೌರ್ಜನ್ಯ, ಯುವಕರ ಮೇಲೆ, ಹುಡುಗರ ಮೇಲೆ ಅವರು ನಡ್ಕೊಂಡಂತ, ಅವರು ತೋರಿಸಿರುವಂತ ಒಂದು ಕ್ರೌರ್ಯ ಮತ್ತು ಅವ್ರು ಕೊಟ್ಟಿರೋ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬೆದರಿಕೆಗಳು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ನಾನು ಸಂಬಂಧಪಟ್ಟಂತ ಫೋರಂಗಳಲ್ಲಿ, ಇಟಿ ಅಧಿಕಾರಿಗಳಿಗಿರ್ಬೋದು, ಚುನಾವಣಾ ಆಯೋಗಕ್ಕಿರ್ಬೋದು, ಮಹಿಳಾ ಆಯೋಗಕ್ಕಿರ್ಬೋದು, ಎಲ್ಲ ಕಡೆ ನಾನು ದೂರನ್ನ ದಾಖಲಿಸ್ತಾ ಇದ್ದೇನೆ. ಅವರ ಬೆದರಿಕೆಗೆ ಎದುರುವಂತ ಪ್ರಶ್ನೆ ಇಲ್ಲ. ಅವರು ಇವತ್ತು ಚುನಾವಣೆಯನ್ನ ಕೇವಲ ಐಟಿ, ಇಡಿ, ಸಿಬಿಐನ ಇಟ್ಕೊಂಡು ಚುನಾವಣೆ ಮಾಡೋದಲ್ಲ, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯದ ಜನ ಕೇಳಬೇಕು. ಇವತ್ತು ನಮ್ಮ ಕರ್ನಾಟಕದ ತೆರಿಗೆಯಲ್ಲಿ ಇವರು ಅನ್ಯಾಯ ಮಾಡಿರುವಂತದ್ದನ್ನ ಹೇಳದೆ, ಇವರು ಕೇವಲ ಇವರು ಚುನಾವಣೆಗೋಸ್ಕರ ನಮ್ಮನ್ನೆಲ್ಲ ಬೆದರಿಸುವಂತದ್ದಕ್ಕೆ ಜಗತ್ತ ಪ್ರಶ್ನೆನೂ ಇಲ್ಲ. ಇಂತ 100 ಪಿಟಿಷನ್ ನ JDS ಅವರು, BJP ಅವರು ಇಬ್ರು ಸೇರಿ ಬರೀಲಿ, ಎದುರಿಸ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ITBT ವಲಯಗಳು ಹೆಚ್ಚಿದೆ, ಅವರು ಮೋದಿ ಪರ, BJP ಪರ ಅಂತಿದ್ದಾರೆ, ಅವರನ್ನ ಹೇಗೆ ಓಲೈಸ್ತೀರಾ? ITBT ಅವ್ರಿಗೂ ಕೂಡ ಕರ್ನಾಟಕದ ಅಭಿವೃದ್ಧಿ ಅವಶ್ಯಕತೆ ಇದೆ. ಕರ್ನಾಟಕದ ಅಭಿವೃದ್ಧಿ ಕೇವಲ ಕಾಂಗ್ರೆಸ್ ನಿಂದ ಮಾತ್ರ ಸಾಧ್ಯ ಹೊರತು BJP ಸಾಧ್ಯ ಇಲ್ಲ. BJP ಅವರಿಗೆ ಅವರು 3 ಬಾರಿ ಅವಕಾಶ ಕೊಟ್ಟಾಗಿದೆ. ಅವರು ಹಿಂದೆ ಎಲ್ಲ BJP ಪರವಾಗಿ ನಿಂತು ಧ್ವನಿಯನ್ನ ಆಯ್ತು, ಓಟನ್ನ ಹಾಕಿದ್ದಾರೆ. ಮೋದಿ ಅವರು ಬೆಂಗಳೂರಿಗೆ ಯಾವುದೇ ಅಭಿವೃದ್ಧಿಯನ್ನ, ITBTಗಾಗ್ಲಿ, ಬೆಂಗಳೂರಿನ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದೇ ಒಂದು ಕ್ಷಣನೂ ಕೂಡ ಅವರು ಚಿಂತನೆಯನ್ನ ಮಾಡಲಿಲ್ಲ. ಇದು ರಾಜ್ಯದ ಜನರಿಗೂ ಗೊತ್ತು, ITBT ಅವ್ರಿಗೂ ಗೊತ್ತು. ಕಾವೇರಿ ಕುಡಿಯೋ ನೀರಿನ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ವಿಶೇಷ ಅನುದಾನಗಳನ್ನು ಏನು ಬೆಂಗಳೂರಿನ ಅಭಿವೃದ್ಧಿ ಕೊಡಬೇಕಾಗಿತ್ತು, ಅದನ್ನು ಕೂಡ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸತಕ್ಕಂಥ ಬೆಂಗಳೂರು ಮತ್ತು ಕರ್ನಾಟಕ ಇವತ್ತು ಅನ್ಯಾಯಕ್ಕೆ ಒಳಗಾಗಿದೆ. ಮಲತಾಯಿ ಧೋರಣೆ ಬರ್ತಾ ಇದೆ, ತೋರಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ಒಂದು ರೀತಿ ಕೆಟ್ಟ ಹೆಸರು ತರಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ, BJP ಸರ್ಕಾರ ಹುನ್ನಾರ ಮಾಡ್ತಾ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಸರ್, ಜನರ ರೆಸ್ಪಾನ್ಸ್ ನೋಡಿದಾಗ ಗೆಲ್ಲುವ ಭರವಸೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ? ನನಗೆ ಗೆಲ್ತೀನಿ ಅನ್ನೋ ಗ್ಯಾರಂಟಿ ಇದೆ. ಕಳೆದ ಬಾರಿಗಿನ್ನ 2-3 ಚುನಾವಣೆ ಎದುರಿಸಿದ್ದೀನಿ, ಅದಕ್ಕಿನ್ನ ಒಂದು ಉತ್ತಮವಾದಂತ ಬೆಂಬಲ ಇದೆ, ಖಂಡಿತ ಆಯ್ಕೆ ಆಗ್ತೀವಿ. ಇನ್ನಿಷ್ಟು DK ಸುರೇಶ್ ಅವರ ಮಾತು, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.